ಎರಡು ಬಾರಿ ಹೊನ್ನಾಳಿ ಕೃಷಿ ಮೇಳ ಸುಮಾರು ಒಂದು 2-3 ಲಕ್ಷ ಸೇರಿದ್ವಿ. ಸಿದ್ದರಾಮಯ್ಯನವರು ಆಹ್ವಾನ ಮಾಡಿದಾಗ ನನ್ನ ಮಾತಿಗೆ ಗೌರವ ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲ ಭೇಟಿ ಕೊಟ್ಟಿದ್ರು. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ನಂತರ ಸೇವಾಲಾಲ್ ಜಯಂತಿಗೂ ನಾನು ಆಹ್ವಾನ ಮಾಡಿದೆ. ಹಾಗಾಗಿ ಮಧ್ಯದಲ್ಲೂ ಆತ್ಮೀಯತೆ ವಿಶ್ವಾಸ ರಾಜಕಾರಣದ ಬೇರೆ ವಿಶ್ವಾಸನೇ ಬೇರೆ. ಈ ಹಿಂದೆನೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಭೇಟಿ ಮಾಡಿ ಶುಭವನ್ನು ಕೋರಿದೆ. ನಾನು ಹಿಂದೆ ರಾಮನಗರ ಜಿಲ್ಲಾ ಮಂತ್ರಿ ಆಗಿದ್ದಾಗಲೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾನು ಬಹಳ ಗೌರವ ಕೊಡ್ತಿದ್ರು. ಅದರ ರಾಜಕೀಯವಾಗಿ ಮತ್ತು ವಿಶೇಷ ಚರ್ಚೆಗಳಾಗಿಲ್ಲ. ಸ್ಥಿತಿ ಸುಮ್ಮನೆ ಜನರಲ್ ಆಗಿ ಸಿದ್ದರಾಮಯ್ಯನ ಜೊತೆ ಒಂದು 20-25 ನಿಮಿಷ ಮಾತಾಡಿದ್ದೀನಿ, ಶಿವಕುಮಾರ್ ಜೊತೆ ಒಂದು 20 ನಿಮಿಷ ಮಾತಾಡಿದ್ದೀವಿ. ರಾಜಕೀಯವಾಗಿ ಅಂತ ವಿಶೇಷವಾಗಿ ಏನು ಚರ್ಚೆ ಮಾಡಿಲ್ಲ. ಸರ್, ನೀವು ಬರೆದ ಸ್ಥಿತಿಗತಿಗಳು ಮಾಡಿ ಓಕೆ, ನೀವು ಮಾಜಿ ಶಾಸಕರು ಇದ್ದೀರಿ ಅಥವಾ ಅಲ್ಲಿ ಅಲ್ಲಿ ಬೇರೆ ಶಾಸಕರು ಇದ್ದಾರೆ, ಅದು ನೀವು ಮಾಡೋದೇನು ತಪ್ಪಲ್ಲ. ನೋಡಿ, ಒಂದು ನಿಮಿಷ, ಒಂದು ನಿಮಿಷ. ಈಗ ಶಾಸಕರು ಅವ್ರ ಒಂದು ಭಾಗ, ನಾನು 3 ಬಾರಿ ಶಾಸಕನಾಗಿದ್ದೀನಿ, ಮಂತ್ರಿಗಳಾಗಿದ್ದೀನಿ. ನಾನು ಕ್ಷೇತ್ರದಲ್ಲಿ ಸೋತ ಮೇಲೂ 3 ಬಾರಿ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ನಾನು ನಿರಂತರವಾಗಿ ಜನರ ಮಧ್ಯೆ ಇರ್ತಕ್ಕಂಥ ವ್ಯಕ್ತಿ. ದೇಶದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಯಾರು ಹೊರಗಡೆ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಕೋವಿಡ್ನಲ್ಲಿ ಕೆಲಸ ಮಾಡಿದ್ದೀನಿ, ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದೀನಿ. ಹಿಂದೆ ಡಿ ಕೆ ಶಿವಕುಮಾರ್ ಸಮ್ಮಿ ಸರ್ಕಲ್ ನೀರಾವರಿ ಮಂತ್ರಿಗಳಾಗಿದ್ದರು, ಆ ಸಂದರ್ಭದಲ್ಲಿ ಅನುದಾನ ತೆಗೆದು. ಹಾಗಾಗಿ ಭೇಟಿ ಮಾಡಿದ ತಪ್ಪೇನಿಲ್ಲ, ಖಂಡಿತ ಇಲ್ಲ. ತಪ್ಪೇನಿದೆ, ಕೆಲವೊಂದಷ್ಟು ಬೆಳವಣಿಗೆಗಳು ಆಗ್ತಿರೋದು ನಿಮಗೂ ಗೊತ್ತಿದೆ. ಈ ಸಂದರ್ಭದಲ್ಲಿ ಭೇಟಿ ಮತ್ತು ನೀವು ಆಕಾಂಕ್ಷಿಯಾಗಿರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ನ ಖಚಿತತೆ ಹಿಂದೆ ಇರೋದ್ರಿಂದ ಆಪರೇಷನ್ ಹಸ್ತದ ಕೆಲವು ಚಟುವಟಿಕೆಗಳು ನಡೀತಾ ಇರೋದ್ರಿಂದ ನೋಡಿ, ನಾನು ರಾಜಕೀಯವಾಗಿ ಯಾವುದೇ ಚರ್ಚೆ ಮಾಡಿಲ್ಲ. ಬೇರೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀನಿ ಮತ್ತು ಲೋಕಸಭೆ ಅಭ್ಯರ್ಥಿ BJP ಅಂತ ಕೇಳಿದ್ದೀನಿ. ಆದರೆ ಇಲ್ಲಿ ಲೋಕಸಭೆ ನಿಲ್ತೀನಿ ಅದು ನಾನು ಮುಖ್ಯಮಂತ್ರಿಗಳಿಗೂ ಸಿದ್ದರಾಮಯ್ಯನವರು ಹೇಳಿಲ್ಲ, ಇಲ್ಲಿ ಹೇಳಿಲ್ಲ. ಸುಮ್ಮನೆ ಜನರಲ್ ಆಗಿ ಚರ್ಚೆ ಮಾಡಿದ್ದೀನಿ. ಅವಕಾಶ ಸಿಗದೇ ಇದೆ, ಪರ್ಯಾಯ ಯೋಚನೆ ಇದೆಯಾ? ಸದ್ಯಕ್ಕೆ ಯಾವುದು ಆ ರೀತಿ ಯೋಚನೆ ಮಾಡಿಲ್ಲ. ನಾಳೆ ಪ್ರಧಾನಿ ಬರ್ತಾ ಇದ್ದಾರೆ ಸರ್, ಈ ಸಂದರ್ಭದಲ್ಲಿ ಈ ತರ ನಾಯಕರನ್ನು ಭೇಟಿಯಾಗಿ. ನೋಡಿ, ಪ್ರಧಾನಮಂತ್ರಿಗಳು ದೇಶದ ಒಬ್ಬ ಪ್ರಧಾನ ಸೇವಕ. ಬಹುಶಃ ಇಸ್ರೋ ದೊಡ್ಡ ಸಾಧನೆಯನ್ನು ಮಾಡಿದೆ. ವಿಜ್ಞಾನಿಗಳನ್ನ ಅಭಿನಂದಿಸಕ್ಕೆ ನಾಳೆ ಬರ್ತಾ ಇದಾರೆ. ಸಿದ್ದರಾಮಯ್ಯನವರು ಹೋಗಿದ್ದಾರೆ, ಅಭಿನಂದಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಭಿನಂದಿಸಿದ್ದಾರೆ. ನಾಳೆ ಪ್ರಧಾನಮಂತ್ರಿಗಳು ಬಂದು ಅಭಿನಂದಿಸ್ತಾ ಇದ್ದಾರೆ.